हाय फ्रेंड्स, वेलकम टू एमएनएस अकाडमी। स्नेहितरे, मुंबरुव नेमकाति परीक्षेय एसडीए गे अत्यंत उपयुक्तवागुवंत भारत संविधानद टाप 30 प्रश्नेगळन्नु ई ओंदु वीडियोदल्ली चर्चे माडोण। ई एल्ला प्रश्नेगळु ई हिंदिन नेमकाति परीक्षेगळल्ली केळलागिरुवंत प्रश्नेगळागिरुवुदरिंद निम्म अध्ययनक्के अत्यंत पूरकवादंत वीडियोवागिदे। ಹಾಗೇನೇ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಮ್ಎನ್ಎಸ್ ಅಕಾಡೆಮಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ। ಬಜೆಟ್ ಅಧಿವೇಶನ ಆರಂಭಕ್ಕೂ ಮುನ್ನ ಸದನವನ್ನು ಉದ್ದೇಶಿಸಿ ಈ ಕೆಳಗಿನ ಯಾರು ಭಾಷಣ ಮಾಡುವರು? ಪ್ರಧಾನಮಂತ್ರಿ, ಲೋಕಸಭಾ ಸ್ಪೀಕರ್, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ। ಸರಿಯಾದಂತ ಉತ್ತರ ರಾಷ್ಟ್ರಪತಿಗಳು। ವರ್ಷದಲ್ಲಿ 3 ಬಾರಿ ಅಧಿವೇಶನಗಳು ನಡೆಯುತ್ತವೆ, ಒಂದು ಬಜೆಟ್ ಅಧಿವೇಶನ, ಇನ್ನೊಂದು ಮಳೆಗಾಲದ ಅಧಿವೇಶನ, ಮತ್ತೊಂದು ಚಳಿಗಾಲದ ಅಧಿವೇಶನ। ಸೋ ಇದರಲ್ಲಿ ಪ್ರಾರಂಭದಲ್ಲಿ ನಡೆಯುವಂತದ್ದು ಬಜೆಟ್ ಅಧಿವೇಶನ। ಈ ಬಜೆಟ್ ಅಧಿವೇಶನ ಆರಂಭವಾಗುವುದಕ್ಕಿಂತ ಮುಂಚೆ ರಾಷ್ಟ್ರಪತಿಗಳು ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣವನ್ನ ಮಾಡುತ್ತಾರೆ। ಸಂವಿಧಾನದ 343ನೇ ವಿಧಿ ಅನ್ವಯ ಕೇಂದ್ರದ ಅಧಿಕೃತ ಆಡಳಿತ ಭಾಷೆಗಳು ಯಾವುವು? ಉರ್ದು, ಹಿಂದಿ, ಇಂಗ್ಲಿಷ್ 2 ಮತ್ತು 3। ಇದಕ್ಕೆ ಸರಿ ಉತ್ತರ ಹಿಂದಿ ಮತ್ತು ಇಂಗ್ಲಿಷ್। ದೇವನಾಗರಿ ಲಿಪಿಯಲ್ಲಿರುವಂತ ಹಿಂದಿ ಭಾಷೆ ಕೇಂದ್ರ ಸರ್ಕಾರದ ಅಧಿಕೃತ ಆಡಳಿತ ಭಾಷೆಗಳಲ್ಲಿ ಒಂದು। ಇನ್ನು ಎರಡನೆಯದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಳಕೆಯಲ್ಲಿರುವಂತ ಇಂಗ್ಲಿಷ್ ಭಾಷೆಯೂ ಕೂಡ ಕೇಂದ್ರ ಸರ್ಕಾರದ ಆಡಳಿತ ಭಾಷೆಯಾಗಿರುತ್ತದೆ। ಈ ಕುರಿತು ವಿವರಣೆಯನ್ನು ನೀಡುವಂತ ಸಂವಿಧಾನದ ವಿಧಿ 343। ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 243। ಸೋ 243ನೇ ವಿಧಿ ಏನಿದೆ, ಪಂಚಾಯತ್ ರಾಜ್ ವ್ಯವಸ್ಥೆಯ ಇಡಿ ಚಿತ್ರಣವನ್ನು ನಮಗೆ ನೀಡುತ್ತದೆ। ಇದರಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಅದರ ವ್ಯಾಪ್ತಿ, ತಾಲೂಕು ಪಂಚಾಯಿತಿ ಅದರ ಒಂದು ವ್ಯಾಪ್ತಿ, ಗ್ರಾಮ ಪಂಚಾಯಿತಿ ಮಟ್ಟದವರೆಗೂ ಸಮೇತ ಹಲವು ವಿವರಣೆಯನ್ನು ಈ ಒಂದು ವಿಧಿಯಲ್ಲಿ ನಾವು ಕಾಣುತ್ತೇವೆ। ಭಾರತ ಸಂವಿಧಾನದ ಕರಡು ಪ್ರತಿ ಯಾವ ಭಾಷೆಯಲ್ಲಿ ರಚನೆಯಾಯಿತು? ಡ್ರಾಫ್ಟ್ ಅಂತ ಕರೀತೀವಿ। ಸೋ ಇದು ರಚನೆಯಾದಂತ ಭಾಷೆ ಇಂಗ್ಲಿಷ್ ಭಾಷೆಯಲ್ಲಿ ರಚನೆಯಾಯಿತು। ಅಂಗೀಕಾರವಾದಂತ ವರ್ಷ, ಸಂವಿಧಾನ ಅಂಗೀಕಾರವಾದಂತ ವರ್ಷ 26 ನವೆಂಬರ್ 1949। ಹಾಗೇನೇ ಅಧಿಕೃತವಾಗಿ ಜಾರಿಗೆ ಬಂದದ್ದು 26 ಜನವರಿ 1950। ಅದಾದ ನಂತರ ಇದನ್ನು ಅಫೀಷಿಯಲ್ ಆಗಿ ಹಿಂದಿ ಭಾಷೆಗೂ ಕೂಡ ಟ್ರಾನ್ಸ್ಲೇಟ್ ಮಾಡಲಾಯಿತು। ಭಾರತದ ಸ್ವಾತಂತ್ರ್ಯದ ಕಾಯ್ದೆ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಅಂಗೀಕಾರವಾದದ್ದು ಯಾವಾಗ? ಜುಲೈ 18, 1947 ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವಂತ ಬಹುಮುಖ್ಯವಾದ ಭಾರತ ಸ್ವಾತಂತ್ರ್ಯ ಕಾಯ್ದೆ, ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಏನಿದೆ, ಇದು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಜುಲೈ 18, 1947 ರಲ್ಲಿ ಅಂಗೀಕಾರವನ್ನು ಪಡೆದುಕೊಳ್ಳುತ್ತೆ। ಅದರಂತೆ ಪಾಕಿಸ್ತಾನವನ್ನು ವಿಭಜನೆ ಮಾಡಿ 2 ಪ್ರತ್ಯೇಕ ರಾಷ್ಟ್ರಗಳನ್ನು ಸ್ವತಂತ್ರಗೊಳಿಸಬೇಕು ಅನ್ನುವಂತಹ ಬಹುಮುಖ್ಯ ಅಂಶ ಇದರಲ್ಲಿ ಸೇರ್ಪಡೆಯಾಗಿತ್ತು। ಸಂಸತ್ ಸದಸ್ಯರ ವೇತನವನ್ನು ಕಾಲಕಾಲಕ್ಕೆ ಪರಿಷ್ಕರಿಸುವ ಜವಾಬ್ದಾರಿ ಈ ಕೆಳಗಿನ ಯಾರದ್ದಾಗಿದೆ? ಸಂಸತ್ತಿನ ಕಾನೂನಿನ ಮೂಲಕ, ಅಂದರೆ ಸಂಸತ್ ಸದಸ್ಯರ ವೇತನ ಕಾಲಕಾಲಕ್ಕೆ ಪರಿಷ್ಕರಣೆಯನ್ನು ಮಾಡ್ತಾರೆ, ಅಂದರೆ ವೇತನವನ್ನು ಹೆಚ್ಚಳ ಮಾಡುವಂತಹ ಪ್ರಕ್ರಿಯೆಯನ್ನು ಕೈಗೊಳ್ತಾರೆ. ಸೊ ಇದನ್ನು ಮಾಡುವಂಥದ್ದು ಪ್ರಕ್ರಿಯೆ ಯಾವ ರೀತಿ ಅಂತೇಳಿದರೆ ಸಂಸತ್ತಿನ ಕಾನೂನಿನ ಮೂಲಕ ಇದನ್ನು ಪರಿಷ್ಕರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ। ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಈ ಕೆಳಗಿನ ಯಾರು ಬಗೆಹರಿಸುವರು? ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಪ್ರಧಾನಮಂತ್ರಿ ಮತ್ತು ಲೋಕಸಭೆ। ಮಾನ್ಯ ಭಾರತದ ಸರ್ವೋಚ್ಚ ನ್ಯಾಯಾಲಯ ಏನಿದೆ, ಸುಪ್ರೀಂ ಕೋರ್ಟ್, ಅದು ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದಂಥ ಏನಾದರೂ ವಿವಾದಗಳು ಉಂಟಾದರೆ ಅವನ್ನು ಬಗೆಹರಿಸುವಂಥ ಅಧಿಕಾರವನ್ನು ಹೊಂದಿದೆ। ರಾಷ್ಟ್ರಪತಿಯವರ ವಿರುದ್ಧ ಮಹಾಭಿಯೋಗ ಪ್ರಕ್ರಿಯೆ ಆರಂಭಿಸುವ ಎಷ್ಟು ದಿನ ಮೊದಲು ಅವರಿಗೆ ನೋಟಿಸನ್ನು ನೀಡಬೇಕು? 15 ದಿನಗಳ ಮುಂಚಿತವಾಗಿ। ಸೊ ರಾಷ್ಟ್ರಪತಿಯವರ ವಿರುದ್ಧವಾಗಿ ವಜಾ ಮಾಡೋದಕ್ಕೆ ಮಹಾಭಿಯೋಗ ಪ್ರಕ್ರಿಯೆ ಏನಾದರೂ ಮಾಡಬೇಕು ಅನ್ನುವಂಥದ್ದನ್ನು ಪ್ರಕ್ರಿಯೆ ಆರಂಭವಾಗಂಗಿದ್ರೆ ಅದಕ್ಕಿಂತ ಪೂರ್ವದಲ್ಲಿ ಅವರಿಗೆ ಗೊತ್ತುವಳಿ ನೋಟಿಸನ್ನು ನೀಡಬೇಕು, ಅದು 15 ದಿವಸಗಳ ಮುಂಚಿತವಾಗಿ।
ರಾಷ್ಟ್ರಪತಿಯವರನ್ನು ತಮ್ಮ ಹುದ್ದೆಯಿಂದ ಈ ಕೆಳಗಿನ ಯಾವ ಪ್ರಕ್ರಿಯೆಯ ಮೂಲಕ ವಜಾ ಮಾಡಬಹುದು? ಇದಕ್ಕೆ ಸರಿ ಉತ್ತರ ಮಹಾಭಿಯೋಗ ಅಂತ ಕರಿತೀವಿ, ಅಥವಾ ಇಂಗ್ಲಿಷ್ನಲ್ಲಿ ಇಂಪ್ರೀಚ್ಮೆಂಟ್ ಅಂತ ಕರೀತಾರೆ. ಸೊ ಈ ಒಂದು ಪ್ರಕ್ರಿಯೆಯ ಮೂಲಕ ರಾಷ್ಟ್ರಪತಿಯವರನ್ನು ಅವರ ಹುದ್ದೆಯಿಂದ ವಜಾ ಮಾಡಬಹುದು, ಅವರು ಅಸಂವಿಧಾನಿಕವಾಗಿ ತಮ್ಮ ಅಧಿಕಾರಾವಧಿಯಲ್ಲಿ ನಡೆದುಕೊಂಡರೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಅನುಪಸ್ಥಿತಿಯಲ್ಲಿ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುವರು? ಸಹಜವಾಗಿ ಸಾಂಪ್ರದಾಯಿಕವಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೇನಿದ್ದಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಇವರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಆದರೆ ಅವರ ಅನುಪಸ್ಥಿತಿಯಲ್ಲಿ ಯಾರಿಗೆ ಈ ಅಧಿಕಾರ ಇದೆ ಅಂತೇಳಿದರೆ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರು. ಸೊ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ನಂತರದ ಸ್ಥಾನದಲ್ಲಿ ಬರುವಂತಹ ಹಿರಿಯ ನ್ಯಾಯಾಧೀಶರು ಯಾರಾದರೂ ಒಬ್ಬರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಈ ಕೆಳಗಿನ ಯಾವ ವಿಚಾರದಲ್ಲಿ ರಾಷ್ಟ್ರಪತಿಯವರು ಸಂಸತ್ತಿನ ಅಂಗೀಕಾರವಿಲ್ಲದಿದ್ದರೂ ಹಣವನ್ನು ಬಿಡುಗಡೆ ಮಾಡಲು ಒಪ್ಪಿಗೆಯನ್ನು ಸೂಚಿಸಬಹುದು? ಇದಕ್ಕೆ ಸರಿಯಾದ ಉತ್ತರ ವಿಪತ್ತು ನಿರ್ವಹಣಾ ಪರಿಹಾರ ನಿಧಿ, ಅಥವಾ ಕಾಂಟಿಜೆನ್ಸಿ ಫಂಡ್ ಅಂತ ಕರಿತೀವಿ. ಸೊ ಈ ಒಂದು ವಿಪತ್ತು ನಿರ್ವಹಣಾ ಪರಿಹಾರ ನಿಧಿಯಿಂದ ಹಣವನ್ನು ಬಿಡುಗಡೆ ಮಾಡಲು ಸಂಸತ್ತಿನ ಅಂಗೀಕಾರವಿಲ್ಲದಿದ್ದರೂ ಸಮೇತ ರಾಷ್ಟ್ರಪತಿಯವರು ಒಪ್ಪಿಗೆಯನ್ನು ಸೂಚಿಸ್ತಾರೆ. ಈ ಒಂದು ನಿಧಿಯಲ್ಲಿರುವಂಥ ಹಣವನ್ನು ದೇಶದಲ್ಲಿ ನೈಸರ್ಗಿಕ ವಿಕೋಪಗಳು ಸಂಭವಿಸಿ ಜನರಿಗೆ ತೊಂದರೆಗಳು ಉಂಟಾಗಿರ್ತಾವಲ್ವ, ಸೊ ಆ ಒಂದು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಬಳಕೆಯನ್ನು ಮಾಡ್ತಾರೆ. ವಿದೇಶಗಳಲ್ಲಿ ರಾಷ್ಟ್ರಪತಿಗಳ ಪ್ರತಿನಿಧಿಗಳಾಗಿ ಕಾರ್ಯವನ್ನು ನಿರ್ವಹಿಸುವವರು ಯಾರು? ವಿದೇಶಾಂಗ ಸಚಿವರು, ಉನ್ನತ ಅಧಿಕಾರಿಗಳು, ರಾಷ್ಟ್ರಪತಿ ಸಚಿವಾಲಯ, ಭಾರತೀಯ ರಾಯಭಾರಿಗಳು. ಭಾರತೀಯ ರಾಯಭಾರಿಗಳು ಅಥವಾ ಇಂಡಿಯನ್ ಅಂಬಾಸಡರ್ಸ್ ಅಂತ ಕರಿತೀವಿ. ಪ್ರತಿಯೊಂದು ದೇಶದಲ್ಲೂ ಸಮೇತ ನಮ್ಮ ದೇಶದ ಇಂಡಿಯನ್ ಅಂಬೆಸಿ ಅನ್ನುವಂತಹ ಕಚೇರಿ, ಭಾರತೀಯ ರಾಯಭಾರಿ ಕಚೇರಿ ಇರುತ್ತೆ. ಅಲ್ಲಿ ರಾಷ್ಟ್ರಪತಿಗಳ ಪ್ರತಿನಿಧಿಗಳಾಗಿ ಭಾರತೀಯ ರಾಯಭಾರಿಗಳು ಕೆಲಸವನ್ನು ಮಾಡ್ತಾರೆ. ಭಾರತ ಸರ್ಕಾರವು ಯುದ್ಧವಾಗಲಿ ಅಥವಾ ಶಾಂತಿಯಾಗಲಿ ಯಾರ ಹೆಸರಿನಲ್ಲಿ ಘೋಷಣೆ ಮಾಡುತ್ತೆ? ವಿದೇಶಾಂಗ ಇಲಾಖೆ, ರಾಷ್ಟ್ರಪತಿ, ಲೋಕಸಭೆ, ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಗಳು ಒಟ್ಟಾಗಿ ಸೇರುವಂಥದ್ದು. ಇದಕ್ಕೆ ಸರಿ ಉತ್ತರ ರಾಷ್ಟ್ರಪತಿಗಳು. ಸಂಸತ್ತು ನಿರ್ಧಾರವನ್ನು ತೆಗೆದುಕೊಂಡರೂ ಸಮೇತ ಎಲ್ಲ ನಿರ್ಧಾರಗಳು ರಾಷ್ಟ್ರಪತಿಯವರ ಹೆಸರಿನಲ್ಲಿ ಆಗ್ತವೆ. ಹಾಗಾಗಿ ಯಾವುದೇ ಒಂದು ದೇಶದ ಮೇಲೆ ಯುದ್ಧ ಆಗಿರಲಿ ಅಥವಾ ಯುದ್ಧ ನಡೆದ ನಂತರ ಶಾಂತಿಯಾಗಿರಲಿ, ಈ ಎಲ್ಲ ಪ್ರಕ್ರಿಯೆಗಳು ಸಮೇತ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಜರುಗುತ್ತವೆ. ರಾಜ್ಯಸಭೆಯಲ್ಲಿ ಸದಸ್ಯರು ಸದನದ ನಿಯಮಗಳನ್ನು ಉಲ್ಲಂಘನೆ ಮಾಡಿದಾಗ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಅಧಿಕಾರ ಯಾರಿಗಿದೆ? ಸ್ಪೀಕರ್, ಉಪರಾಷ್ಟ್ರಪತಿ, ರಾಷ್ಟ್ರಪತಿ, ರಾಜ್ಯಸಭೆಯ ಕೋರಂ ಅಂದರೆ ಅವತ್ತಿನ ಸದಸ್ಯರು ಏನು ಭಾಗವಹಿಸಿರ್ತಾರೆ ಆ ಕೋರಂಗಿದೆಯಾ ಅಧಿಕಾರ. ಉಪರಾಷ್ಟ್ರಪತಿ, ಉಪರಾಷ್ಟ್ರಪತಿಯನ್ನು ರಾಜ್ಯಸಭಾ ಸಭಾಪತಿ ಅಂತಲೂ ಕೂಡ ಕರಿತೀವಿ. ಸೊ ಹೀಗಾಗಿ ಆ ಇಡೀ ಸದನವನ್ನು ಶಿಸ್ತುಬದ್ಧವಾಗಿ ನಡೆಸುವಂತಹ ಅಧಿಕಾರವೂ ಸಮೇತ ಉಪರಾಷ್ಟ್ರಪತಿಗಿರುತ್ತೆ. ಅಲ್ಲಿರುವಂಥ ರಾಜ್ಯಸಭಾ ಸದಸ್ಯರು ಸದನದ ನಿಯಮಗಳನ್ನು ಏನಾದರೂ ಉಲ್ಲಂಘನೆ ಮಾಡಿದಾಗ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂಥ ಅಧಿಕಾರ ಉಪರಾಷ್ಟ್ರಪತಿಗಿದೆ ರಾಜ್ಯಸಭೆಯಲ್ಲಿ. ಆದರೆ ಲೋಕಸಭೆಗೆ ಬಂದಾಗ ಲೋಕಸಭಾ ಸ್ಪೀಕರ್ಗೆ ಈ ಅಧಿಕಾರ ಇರುತ್ತೆ. ಈ ಕೆಳಗಿನ ಯಾರು ಅತಿ ದೀರ್ಘಾವಧಿಗೆ ಭಾರತದ ಉಪರಾಷ್ಟ್ರಪತಿಯಾಗಿದ್ದರು? ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಕೃಷ್ಣಕಾಂತ್, ವೆಂಕಯ್ಯ ನಾಯ್ಡು, ಹಮೀದ್ ಅನ್ಸಾರಿ. ಸರಿ ಉತ್ತರ ಮೊಹಮ್ಮದ್ ಹಮೀದ್ ಅನ್ಸಾರಿ. 2007 2017 ಎರಡು ಅವಧಿಗೆ ಉಪರಾಷ್ಟ್ರಪತಿಗಳಾಗಿ ಕರ್ತವ್ಯ ನಿರ್ವಹಿಸಿದ್ದರು. ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು. ಸಂವಿಧಾನದ 71 ಉಪವಿಧಿ 1 ಅನ್ವಯ ಈ ಕೆಳಗಿನ ಯಾರ ನೇಮಕದ ಬಗ್ಗೆ ತಿಳಿಸುತ್ತದೆ? ಅಂದರೆ ಸಂವಿಧಾನದ 71 ಉಪವಿಧಿ 1 ಏನಿದೆ, ಇದು ಯಾರ ನೇಮಕದ ಬಗ್ಗೆ ತಿಳಿಸುತ್ತದೆ? ಸೊ ಪ್ರಧಾನಮಂತ್ರಿ ಏನಿದ್ದಾರೆ, ಈ ಪ್ರಧಾನಮಂತ್ರಿಯ ನೇಮಕದ ಬಗ್ಗೆ ಸಂವಿಧಾನದ 71 ಉಪವಿಧಿ 1 ಮಾಹಿತಿಯನ್ನು ನೀಡುತ್ತದೆ. ಈ ಕೆಳಗಿನ ಯಾರ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಮಂತ್ರಿಗಳನ್ನು ನೇಮಕ ಮಾಡುವರು? ಬಹುಮುಖ್ಯವಾದ ಪ್ರಶ್ನೆ, ಅನೇಕ ಸಲ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಇದನ್ನು. ಪ್ರಧಾನಮಂತ್ರಿಗಳ ಸಲಹೆಯ ಮೇರೆಗೆ, ರಾಜ್ಯ ಹಂತದಲ್ಲಾದರೆ ಮುಖ್ಯಮಂತ್ರಿಯ ಸಲಹೆಯ ಮೇರೆಗೆ ಮಂತ್ರಿಮಂಡಲದ ಮಂತ್ರಿಗಳನ್ನು ರಾಜ್ಯಪಾಲರು ನೇಮಕ ಮಾಡಿದರೆ
ಕೇಂದ್ರ ಹಂತದಲ್ಲಿ ಪ್ರಧಾನಮಂತ್ರಿಗಳ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಮಂತ್ರಿಗಳನ್ನು ನೇಮಕ ಮಾಡುವರು. ಮಂತ್ರಿಮಂಡಲದ ಗಾತ್ರ ಏನಿದೆ, ಇದು ಒಟ್ಟು ಸದಸ್ಯರ ಎಷ್ಟು ಪ್ರತಿಶತ ಹೊಂದಿರಬೇಕು? 2003ರಲ್ಲಿ 91ನೇ ಅಮೆಂಡ್ಮೆಂಟ್ ಆಗುತ್ತೆ ಕೇಂದ್ರ ಹಂತದಲ್ಲಿ. ಇದರಂತೆ ಶೇಕಡ 15ರಷ್ಟು ಗಾತ್ರವನ್ನು ಹೊಂದಿರಬೇಕು. ಅಂದರೆ ಕರ್ನಾಟಕದ ವಿಧಾನಸಭೆ ಉದಾಹರಣೆ ತಗೊಳ್ತಾದ್ರೆ 224 ಜನ, ಈ 224ರಲ್ಲಿ 15% ಅಂತ ಹೇಳಿದ್ರೆ 33 ಜನ ಮಂತ್ರಿಮಂಡಲದಲ್ಲಿ ಇರ್ತಾರೆ. ಲೋಕಸಭೆಯ ಅಧಿಕಾರಾವಧಿ 5 ವರ್ಷಗಳು. ಆದರೆ ಒಂದು ವೇಳೆ ಅವಧಿಗಿಂತ ಮುಂಚೆಯೇ ಸರ್ಕಾರ ಪತನವಾದರೆ ಎಷ್ಟು ಅವಧಿಯೊಳಗೆ ಚುನಾವಣೆ ನಡೆಸಬೇಕು? 3 ತಿಂಗಳು 1 ವರ್ಷ 6 ತಿಂಗಳು ನಿಗದಿತ ಅವಧಿ ಇಲ್ಲ. ಸರಿ ಉತ್ತರ, 6 ತಿಂಗಳ ಒಳಗಾಗಿ ಮತ್ತೆ ಮರುಚುನಾವಣೆ ನಡೆಯಬೇಕು. ಒಂದು ವೇಳೆ 5 ವರ್ಷದ ಅವಧಿಗಿಂತ ಮುಂಚೆನೇ ಸರ್ಕಾರ ಪತನವಾದರೆ ಆ ಸಂದರ್ಭದಲ್ಲಿ ಮುಂದೆ ನಡೆಯುವಂಥ ಚುನಾವಣೆ 6 ತಿಂಗಳ ಒಳಗಡೆ ನಡೆಯುವಂಥದ್ದು. ಕೇಂದ್ರ ಸರ್ಕಾರದಲ್ಲಿ ಶಾಸಕಾಂಗದ ಮತ್ತು ಹಣಕಾಸಿಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ಯಾರು ಕೈಗೊಳ್ಳುವರು? ಸಚಿವ ಸಂಪುಟ, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ? ಇದಕ್ಕೆ ಸರಿ ಉತ್ತರ, ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟ ಏನಿರುತ್ತೆ ಅದು ಸರ್ಕಾರದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ವಿವರಣೆಯನ್ನು ನೀಡುವ ಸಂವಿಧಾನದ ವಿಧಿ ಯಾವುದು? ಆಯ್ಕೆ 1 352ನೆಯ ವಿಧಿ ಏನಿದೆ, ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಸಂಸದೀಯ ಸಮಿತಿಗಳಿಗೆ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡುವರು? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭಾ ಸ್ಪೀಕರ್? ಇದಕ್ಕೆ ಲೋಕಸಭಾ ಸ್ಪೀಕರ್ ಅವರು ಸಂಸದೀಯ ಸಮಿತಿಗಳಿಗೆ, ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಕರಿತೀವಿ, ಅವುಗಳನ್ನು ನೇಮಕ ಮಾಡಿದಾಗ ಆ ಮುಖ್ಯಸ್ಥರನ್ನು ಕೂಡ ಇವರೇ ನೇಮಕ ಮಾಡ್ತಾರೆ. ಲೋಕಸಭಾ ಸ್ಪೀಕರ್ರನ್ನು ವಜಾ ಮಾಡುವ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿಗಳು ಯಾವುವು? 94 ಮತ್ತು 96 ಈ ವಿಧಿಗಳು ಲೋಕಸಭಾ ಸ್ಪೀಕರ್ರವರನ್ನು ತಮ್ಮ ಅಧಿಕಾರದಿಂದ ವಜಾ ಮಾಡುವಂತಹ ಕ್ರಮಗಳ ಬಗ್ಗೆ ವಿವರಣೆಯನ್ನು ನೀಡ್ತಾರೆ. ಲೋಕಸಭಾ ಸ್ಪೀಕರ್ ಲೋಕಸಭಾ ಸದಸ್ಯರಲ್ಲಿಯೇ ಒಬ್ಬರನ್ನು ಅವರು ಸ್ಪೀಕರನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. 1962ರಲ್ಲಿ ಯಾವ 2 ದೇಶಗಳ ನಡುವಿನ ಯುದ್ಧದ ಕಾರಣದಿಂದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲಾಗಿತ್ತು? ಇಂಡೋ ಚೀನಾ ವಾರ್ ಅಂತ ಕರಿತೀವಿ. 1961-62ರಲ್ಲಿ ನಡೆದಂಥ ಈ ಯುದ್ಧದ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ದೇಶದಲ್ಲಿ ಘೋಷಣೆಯಾಗಿತ್ತು. 1 ವರ್ಷದಲ್ಲಿ ನಡೆಯಲಿರುವ ಸಂಸತ್ತಿನ ಅಧಿವೇಶನಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? 1, 2, 3 ಬಜೆಟ್ ಅಧಿವೇಶನ ನಡೆಯುತ್ತೆ, ಚಳಿಗಾಲದ ಅಧಿವೇಶನ ನಡೆಯುತ್ತೆ, ಮಳೆಗಾಲದ ಅಧಿವೇಶನ ಕೂಡ ನಡೆಯುತ್ತೆ. ಹಾಗಾಗಿ ಬೇಸಿಗೆ ಅಧಿವೇಶನ ಅಂತೇಳಿ ಸ್ಪೆಷಲ್ ಆಗೇನು ನಡೆಯೋದಿಲ್ಲ. ಬಜೆಟ್ ಸೆಷನ್, ಮಾನ್ಸೂನ್ ಸೆಷನ್, ಹಾಗೆಯೇ ವಿಂಟರ್ ಸೆಷನ್ ಅಂತ ಕರಿತೀವಿ. ಲೋಕಸಭಾ ಸ್ಪೀಕರ್ರವರ ಅಧಿಕಾರ ಅವಧಿ 8 ವರ್ಷಗಳು. 5 ವರ್ಷಗಳಿಗೆ ಅವರು ಲೋಕಸಭಾ ಸ್ಪೀಕರ್ ಆಗಿ ಅಧಿಕಾರದಲ್ಲಿ ಇರ್ತಾರೆ. ರಾಜ್ಯಗಳಲ್ಲಿ ಹೇರಲಾಗುವ ರಾಷ್ಟ್ರಪತಿ ಆಳ್ವಿಕೆಯ ಬಗ್ಗೆ ವಿವರಿಸುವಂತಹ ಸಂವಿಧಾನದ ವಿಧಿ ಯಾವುದು? 356ನೆಯ ವಿಧಿ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ರಾಜ್ಯಗಳಲ್ಲಿ ಹೇರವಾಗುವಂತಹ ರಾಷ್ಟ್ರಪತಿ ಆಳ್ವಿಕೆ. ಸೊ ರಾಜ್ಯ ಹಂತದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇಳಲಿಕ್ಕೆ ಬಹುಮುಖ್ಯ ಕಾರಣ ಅಲ್ಲಿ ಅಧಿಕಾರದಲ್ಲಿರುವಂತಹ ಸರ್ಕಾರ ಏನಿದೆ ವಿಶ್ವಾಸವನ್ನು ಕಳೆದುಕೊಂಡಾಗ ಅಂತಹ ಸಂದರ್ಭಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಆ ಒಂದು ರಾಜ್ಯಗಳಲ್ಲಿ ಏರಿಕೆಯನ್ನು ಮಾಡ್ತಾರೆ. ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಈ ಕೆಳಗಿನ ಯಾರು ಮತದಾರರಲ್ಲ, ಅಂದರೆ ಅವರ ಚುನಾವಣೆಯಲ್ಲಿ ಯಾರು ಈ ಕೆಳಗಿನವರು ಭಾಗವಹಿಸೋದಿಲ್ಲ? ಸರಿ ಉತ್ತರ, ಲೋಕಸಭೆಯ ನಾಮನಿರ್ದೇಶಿತ ಸದಸ್ಯರು. ಇನ್ನು ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಮತ್ತು ರಾಜ್ಯ ವಿಧಾನಸಭಾ ಸದಸ್ಯರು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುವಂತಹ ಮತದಾರರಾಗಿದ್ದಾರೆ. ಈ ಕೆಳಗಿನ ಯಾವ ತುರ್ತು ಪರಿಸ್ಥಿತಿಯನ್ನು ಇದುವರೆಗೂ ಭಾರತದಲ್ಲಿ ಜಾರಿ ಮಾಡಿಲ್ಲ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರಪತಿ ಆಳ್ವಿಕೆ, ರಾಜ್ಯಗಳಲ್ಲಿ ಸ್ಟೇಟ್ ಎಮರ್ಜೆನ್ಸಿ, ಹಾಗೆಯೇ ಫೈನಾನ್ಷಿಯಲ್ ಎಮರ್ಜೆನ್ಸಿ, ಆರ್ಥಿಕ ತುರ್ತು ಪರಿಸ್ಥಿತಿ, ಈ ಮೂರರಲ್ಲಿ ದೇಶದಲ್ಲಿ ಇದುವರೆಗೂ ಜಾರಿಯಾಗದೇ ಇರುವಂಥದ್ದು ಆರ್ಥಿಕ ತುರ್ತು ಪರಿಸ್ಥಿತಿ.
ಈ ಕೆಳಗಿನ ಯಾರು ಲೋಕಸಭಾ ಸ್ಪೀಕರ್ ಆಗಿರಲಿಲ್ಲ, ನಾಲ್ಕು ಜನರನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಯಾರು ಲೋಕಸಭಾ ಸ್ಪೀಕರ್ ಆಗಿ ಕೆಲಸವನ್ನು ಮಾಡಿಲ್ಲ? ಕೆ ವಿ ಕೆ ಸುಂದರಂ, ಜಿ ಎಸ್ ದಿಲ್ಲಾನ್, ಬಲರಾಮ್ ಭಗತ್, ಹುಕುಂ ಸಿಂಗ್ ಇವರೆಲ್ಲರೂ ಸಮೇತ ಲೋಕಸಭಾ ಸ್ಪೀಕರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಕೆ ವಿ ಕೆ ಸುಂದರಂ ಸ್ವತಂತ್ರ ಭಾರತದ ಮೊದಲ ಕಾನೂನು ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ಐದನೇ ಕಾನೂನು ಆಯೋಗದ ಮುಖ್ಯಸ್ಥರಾಗಿಯೂ ಕೂಡ 1968 71 ಇವರು ಕೆಲಸವನ್ನು ಮಾಡಿದ್ದಾರೆ, ಸ್ಪೀಕರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿಲ್ಲ. ನಿಮಗಾಗಿ ಎರಡು ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಸಿ ಎನ್ ಆರ್ ರಾವ್ ಎಂಬುದರಲ್ಲಿ ಸಿ ಎಂಬುದು ಯಾವ ಊರನ್ನು ಸೂಚಿಸುತ್ತದೆ? ಭಾರತದ ಖ್ಯಾತ ವಿಜ್ಞಾನಿ ಸಿ ಎನ್ ಆರ್ ರಾವ್ ಅವರು ಇವರ ಹೆಸರಿನಲ್ಲಿ ಸಿ ಎನ್ನುವಂತಹ ಇನ್ಷಿಯಲ್ ಏನಿದೆ ಅದು ಯಾವ ಊರನ್ನು ಸೂಚಿಸುತ್ತದೆ? ಎರಡನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಯಾರನ್ನು ಕರೆಯುವರು? ಈ ಎರಡು ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವೀಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.